ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಅಭಿರುಚಿ. ಇವತ್ತು ನಾನು ತೋರಿಸ್ತಾ ಇರೋದು ಸಿಂಪಲ್ ಆಗಿ ಹಾಗೆ ತುಂಬಾನೇ ಟೇಸ್ಟಿಯಾಗಿ ಮೇಥಿ ಪಲಾವ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬಾ ಈಸಿ ಮಾಡೋದು, ಜಸ್ಟ್ ಒಂದು 10-15 ಮಿನಿಟ್ಸಲ್ಲಿ ಆಗೋಗುತ್ತೆ. ಹಾಗೆ ನಾನಿಲ್ಲಿ ಯಾವುದೇ ರೀತಿಯಾದಂತಹ ಮಸಾಲೆನ ರುಬ್ಕೋತಾ ಇಲ್ಲ, ಹಾಗೆ ರೀತಿಯಾದಂತಹ ಮಸಾಲ ಪೌಡರ್ಸ್ ಕೂಡ ಬಳಸ್ತಾ ಇಲ್ಲ. ತುಂಬಾ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಪ್ರೆಷರ್ ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸುಮಾರು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಹೋಲ್ ಸ್ಪೈಸಸ್ ಹಾಕೋತಿದ್ದೀನಿ, ಚಕ್ಕೆ, ಲವಂಗ, ಹಾಗೆ ಕಸೂರಿ ಮೇಥಿ, ಜೀರಿಗೆ, ಮತ್ತು ಏಲಕ್ಕಿ, ಹಾಗೆ ಪಲಾವ್ ಎಲೆ, ಇದಿಷ್ಟನ್ನು ಹಾಕೋತಿದ್ದೀನಿ. ಈ ರೀತಿ ಹೋಲ್ ಸ್ಪೈಸಸ್ ಹಾಕೋದ್ರಿಂದ ಫ್ಲೇವರ್ ಮಾತ್ರ ಬರುತ್ತೆ, ಹಾಗೆ ತುಂಬ ಮಸಾಲೆ ಅನಿಸೋದಿಲ್ಲ. ಹಾಗಾಗಿ ಜಸ್ಟ್ ಇದನ್ನು ಹಾಕಿ ಚೆನ್ನಾಗಿ 1 ಮಿನಿಟ್ ಇದನ್ನು ಫ್ರೈ ಮಾಡ್ಕೋತಿದ್ದೀನಿ. ನಂತರ ಹಸಿಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 3 ಹಸಿಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿ ಹಾಕೋತಿದ್ದೀನಿ. ನಂತರ 2 ಈರುಳ್ಳಿನ ಈ ರೀತಿ ಉದ್ದುದ್ವಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋತಾ ಇದ್ದೀನಿ. ನಂತರ 2 ಟೊಮ್ಯಾಟೋನ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಹೆಚ್ಕೊಂಡು ಅದನ್ನು ಕೂಡ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ನೀಟಾಗಿ ತೊಳೆದುಬಿಟ್ಟು ಹೆಚ್ಚಿ ಹಾಕೊಳ್ತಿದ್ದೀನಿ. ಈ ಮೇಥಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗತ್ತೆ. ಹಾಗೆ ಲೈಟಾಗಿ ಉಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ 1 ಕಪ್ಪಿನಷ್ಟು ಫ್ರೋಝನ್ ಪೀಸ್ ಅಥವಾ ಹಸಿ ಬಟಾಣಿ ತೊಗೋಬೋದು, ಹಾಗೆ ಸ್ವಲ್ಪ ಅವರೆಕಾಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸೀಸನಲ್ಲಾಗಿ ಯಾವ್ದು ಸಿಗುತ್ತೋ ಆ ಕಾಳುಗಳನ್ನು ಹಾಕ್ಬೋದು. ನಂತರ ನಾನಿಲ್ಲಿ ಇದಕ್ಕೆ ಸುಮಾರು 2 ಲೋಟದಷ್ಟು ಅಕ್ಕಿನ ಹಾಕೋತಿದ್ದೀನಿ. ನಾರ್ಮಲ್ ಊಟದ ಅಕ್ಕಿ ಇರುತ್ತಲ್ವ ಅದನ್ನೇ ಬಳಸ್ಕೊಂಡಿದ್ದೀನಿ. ಇದಕ್ಕೆ ಬಾಸ್ಮತಿ ರೈಸ್ ಏನು ಬಳಸಿಲ್ಲ, ಬೇಕಿದ್ರೆ ಬಾಸ್ಮತಿ ರೈಸ್ ಕೂಡ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ನೆನೆಸಿಟ್ಕೊಂಡು ಇದಕ್ಕೆ ಹಾಕ್ಕೊಳ್ಳಿ. ನಂತರ ಒಂದು 3-4 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಆಗ ಉದುರುದ್ರಾಗಿ ಆಗುತ್ತೆ ಈ ಮೇಥಿ ಪಲಾವ್. ನಂತರ ಒಂದು 1/2 ಸ್ಪೂನಷ್ಟು ಅರಶಿನ ಪುಡಿ ಹಾಕಿ ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗತ್ತೆ. ಇವಾಗ ನಾನು 2 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಲ್ವ, ಹಾಗಾಗಿ 4.5 ಲೋಟದಷ್ಟು ನೀರನ್ನು ಸೇರಿಸ್ಕೊತಿದ್ದೀನಿ. ಇದು ಊಟದಕ್ಕೆ ಆಗಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿಯಾಗಿ ಬೇಕು, ಬಾಸ್ಮತಿ ರೈಸ್ ಆದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ ಮತ್ತೊಮ್ಮೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಯಾವುದೇ ರೀತಿಯಾದಂತಹ ಮಸಾಲೆನ ರುಬ್ಕೊಂಡಿಲ್ಲ, ಹಾಗೆ ಮಸಾಲೆ ಪೌಡರ್ಸ್ ಕೂಡ ಬಳಸಿಲ್ಲ. ನಂತರ ಈ ರೀತಿ ಬಬಲ್ಸ್ ಬಂದಿರೋದಕ್ಕೆ ಸ್ಟಾರ್ಟ್ ಆದಮೇಲೆ ಈ ಪ್ರೆಷರ್ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು 3 ವಿಷಲ್ಸ್ ಹಾಕ್ಸಿದ್ರೆ ಮೇಥಿ ಪಲಾವ್ ರೆಡಿ ಆಗುತ್ತೆ. ತುಂಬ ಸಿಂಪಲ್ ಅಲ್ವಾ ಮಾಡೋದಕ್ಕೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ಮಸಾಲೆ ಇಲ್ಲ, ಹಾಗಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ. ಇದನ್ನು ಲಂಚ್ಗೆ ಮಾಡ್ಬೋದು ಅಥವಾ ಡಿನ್ನರ್ಗೆ ಮಾಡ್ಬೋದು ಅಥವಾ ಲಂಚ್ ಬಾಕ್ಸ್ ರೆಸಿಪಿಯಾಗಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ಬಹುದು. ತುಂಬಾ ಈಸಿ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ಮತ್ತು ಮೇಥಿ ಯೂಸ್ ಮಾಡಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಹಾಗೆ ಕಾಳುಗಳಿಂದ ಪ್ರೋಟೀನ್ ಕೂಡ ಸಿಗುತ್ತೆ. ಬೇರೆ ಯೂಸ್ ಮಾಡಿರೋದ್ರಿಂದ ಫೈಬರ್ ಕೂಡ ಇದೆ, ಹಾಗಾಗಿ ಇದೊಂದು ಕಂಪ್ಲೀಟ್ ಆದ ರೆಸಿಪಿ, ಬ್ಯಾಲೆನ್ಸ್ ಡಯಟ್ ಅಂತ ಕೂಡ ಹೇಳಬಹುದು. ಖಂಡಿತವಾಗ್ಲೂ ನೀವು ಕೂಡ ಈ ಸಿಂಪಲ್ ಆದಂತಹ ಮೇಥಿ ಪಲಾವ್ನ ಈ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮಿಯಾದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.